ಡಾಕ್ಟರ್ ಸಿ ರಾಮೇಗೌಡ ನನ್ನ ಹೆಸರು. ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥ. ನಮ್ಮ ವಿಭಾಗದ ವತಿಯಿಂದ 2 ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಂಡಿದ್ದೀವಿ. ವಿಚಾರಣಾ ಸಂಕಿರಣದ ಶೀರ್ಷಿಕೆ ಈ ರೀತಿ ಇದೆ: ಗಂಗಾ ರಾಜಮನೆತನಗಳು ಮತ್ತು ಕರ್ನಾಟಕ ಸಂಸ್ಕೃತಿ ಹಾಗೂ ಸಮಾಜಕ್ಕೆ ಅವರ ಕೊಡುಗೆಗಳು ಎಂಬ ಬಗ್ಗೆ 2 ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು 10 ಮತ್ತು 11 ಕಾವೇರಿ ಸಭಾಂಗಣ, ನಮ್ಮ ವಿಶ್ವವಿದ್ಯಾನಿಲಯದ ಕಾವೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು 2 ದಿನದ ರಾಷ್ಟ್ರೀಯ ಸಮ್ಮೇಳನವಾಗಿದ್ದು, ಈ ಸಮ್ಮೇಳನದಲ್ಲಿ ವಿದ್ವಾಂಸರ ಗೋಷ್ಠಿ ಇದೆ. 3 ವಿದ್ವಾಂಸರ ಗೋಷ್ಠಿಯನ್ನು ಮಾಡ್ತಿದ್ದೀವಿ. ಮೊದಲ ವಿದ್ವಾಂಸರ ಗೋಷ್ಠಿಯಲ್ಲಿ ಡಾಕ್ಟರ್ ಬೂದೂರು ಪುಟ್ಸ್ವಾಮಿ ಮತ್ತು ತಲಕ ಚಿಕ್ಕಲಿಂಗೇಗೌಡರವರು ಗಂಗರ ಮೂಲ ಮತ್ತು ಅವರ ಉಗಮ ಮೂಲ ಮತ್ತು ಹಿಂದಿ ಇತ್ಯಾದಿ ವಿಷಯಗಳಿಗೆ ಸಂಬಂಧಿಸಿದಂತೆ ಅವರು ಪ್ರಸ್ತುತಪಡಿಸ್ತಾರೆ ವಿಚಾರ ಸಂಕಿರಣದಲ್ಲಿ. 2ನೇ ದಿನ 2 ವಿದ್ವಾಂಸರ ಗೋಷ್ಠಿ ಇದೆ. ಮೊದಲ ವಿದ್ವಾಂಸರ ಗೋಷ್ಠಿಯಲ್ಲಿ ದೇವರಕೊಂಡಾರೆಡ್ಡಿಯವರು ಮತ್ತು ಪ್ರೊಫೆಸರ್ ಎಂ ಜಿ ಮಂಜುನಾಥರವರು ಏನು ಯುದ್ಧ ನೀತಿಗಳ ಬಗ್ಗೆ ಮಾತಾಡ್ತಾರೆ. ಗಂಗರ ಕಾಲದ ರಾಜರುಗಳ ಯುದ್ಧ ನೀತಿಗಳು, ಅವರ ಧರ್ಮದ ಬಗ್ಗೆ, ಹೀಗೆ ಮುಂತಾದ ವಿಚಾರಗಳನ್ನು ಅವರು ಪ್ರಸ್ತುತಪಡಿಸ್ತಾರೆ. 3ನೇ ಸೆಷನ್ನಲ್ಲಿ ಅಂದಿನ 11ನೇ ತಾರೀಕು 3ನೇ ಸೆಷನ್ನಲ್ಲಿ ಪ್ರೊಫೆಸರ್ ಎಂ ಇ ಶ್ರೀನಿವಾಸ್ ಅವರು ನಿವೃತ್ತ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸದ ನಿವೃತ್ತ ಪ್ರಾಧ್ಯಾಪಕರು, ಅವರ ಜೊತೆಯಲ್ಲಿ ಡಾಕ್ಟರ್ ಬಿ ಎನ್ ರವೀಶ್, ಡಾಕ್ಟರ್ ಶ್ರೀಧರ್ ಮತ್ತು ಡಾಕ್ಟರ್ ಮಂಜು ಕುಮಾರ್ ಎಂಬುವರು ಇಡೀ ಗಂಗರಿಗೆ ಸಂಬಂಧಿಸಿದಂತೆ ಕಲೆ, ವಾಸ್ತುಶಿಲ್ಪ, ಅವರ ಆಡಳಿತ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಅವರು ತಮ್ಮ ಸಂಶೋಧನಾ ಲೇಖನಗಳನ್ನು ಮಂಡಿಸ್ತಾರೆ. ಈ ಎಲ್ಲದರ ನಡುವೆ ಯುವ ಸಂಶೋಧಕರಿಗೂ ಕೂಡ ನಾವು ಯುವ ಸಂಶೋಧಕರಿಗೆ ಕೂಡ ಅವಕಾಶವನ್ನು ನೀಡಿದ್ದೀವಿ. ಅವರು ಕೂಡ ತಮ್ಮ ಸಂಶೋಧನಾ ಲೇಖನಗಳನ್ನು ಪ್ರೆಸೆಂಟ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಸುಮಾರು 30-40 ಜನ ಸಂಶೋಧಕರು, ಯುವ ಸಂಶೋಧಕರು ಇಲ್ಲಿ ಬಂದು ತಮ್ಮ ಪ್ರಬಂಧಗಳನ್ನು ಮಂಡಿಸಲಿದ್ದಾರೆ. ಹೀಗೆ ನಮ್ಮ ಈ 2 ದಿನದ ರಾಷ್ಟ್ರೀಯ ಸಮಾವೇಶದಲ್ಲಿ ತಾವೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತೀನಿ. ನಮಸ್ತೆ.